Bună! Iona! Entela! Bună! Bien, hello! Entela! E bună! Entele, brumre, să mânc ardidu. Hei, pe ce, pe ce? Băle! Enta! Entele, brumre. Hei, hei, nii enta, n-am cântat că mărte? Enta, n-am, arca la da? Adă n-au aile n-am arte la nii nu. Adu, hanga la mărea. Enta, Andrei, adu, adu, iditela. Ala, aditela. Adu, hel cărăcă în deli, ii mânsnulege, unamni, ii dactala, da, barudu, ii agodila, vantra, vadata, adnelu, nina, arta marcala, adubito, inamni, salsi zonange, ha? Karmanindu. Nini, kelsa marde, vot la vodet, cu nepa ve caste. Oh, nini, en cărdu, gudde, hack puti de ele. Ai tu, vise, ba, maraia. Adu, nangentaco, saienant, cantit, maraia. Mătia, mina mea se nota de ea. Ansedin marul de cotac, tanta, eu sunt marbardo. Nere, nere. N-are nădru help marbeca? Tamași, sac marea. N-am vizioglu, e giuna, saca goito. E mădia ghe, n-am giuna, halag goito. Nin marit kelse ke n-am bot halag beca ghito. Nin jota inu mada arti din ala. Ci. O ieldre tap marter marea. N-am genta, nin bel deșa, na? Entuda, sata madam melin priti ghe, iantuntu do marac hoge, ad hinga goto. O, iara, iga, anubos era de era. Iara, nane alta, na? Ei, adu bidu. Ii nin saibe coste tane, ha? Nane vevaste marbec adin hedo. Ii gle marti. Hulu cu de austi beca. Hedo fresh acte nite nii gle porti. Adva, bari bidu beca. Nene tane marle bandu full nii tumi de. Nane nina telti ne. Ho? Engi dro condor na bari telbo tala noron alvani no. Ha? Iva tane nii telti. Mitra. Yandro nana saise ke kaiti dira da. Ai, saise ra. Saise ra. Adre. Buona. Adre. Yen aitu. Yanta papi gadro sayak munche nin koni ase enta telkentro gotita. Oho. Andre iga ninge koni ase enu anta kelbeka? Aitappa. Adenu helbidu tirsona. Sendu kudithya? Ila Patela setidnala dubari cigaretu adu athwa yadara cinema game nortiya athwa yadara sweet beka helu kodustini adenu anta helbidu ella nin yen yochane martiddi anta nanu gottu aa ugrakman bagge tane haudu dodappa uncle yak hag maatadidru anta nanige iglu artha aagtilla ಅವನು ಕುಡಿದಾಗ ಏನು ಮಾತಾಡ್ತಾನೆ ಹೇಗಿರ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಇದೇ ಮೊದಲೇ ಸರ್ತೆ ಅವನ ಜೊತೆ ಗುಂಡು ಪಾರ್ಟಿ ಮಾಡಿರೋದು ಅಂಕಲ್ ಯಾವತ್ತು ಜಾಸ್ತಿ ಕುಡಿದವರೇ ಅಲ್ಲ ಡ್ಯಾಡಿನ ಸ್ವಲ್ಪ ಜಾಸ್ತಿ ಕುಡಿದ್ರು ಅಂಕಲ್ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಆದ್ರೆ ನಿನ್ನೆ ಅವನು ತುಂಬಾನೇ ಜಾಸ್ತಿ ತಗೊಂಡಿದ್ದ ನಾನೇ ನೋಡಿದ್ನಲ್ಲ ಗ್ಲಾಸ್ ಮೇಲೆ ಗ್ಲಾಸ್ ಏರಿಸ್ತಾನೆ ಇದ್ದ ಕುಡಿದಾಗ ಜನ ಸತ್ಯ ಕಕ್ಕೋದು ನಿಜನಾಗಿದ್ರೆ ಉಗ್ರಪ್ಪ ನಿನ್ನೆ ಹೇಳಿದ್ದು ನಿಜನೆ ತಾನೆ ಏನ್ ಹೇಳ್ತಾ ಇದ್ರಾ ದೊಡಪ್ಪ ಎಸ್ ಉಗ್ರಪ್ಪ ನಮ್ಮ ಹತ್ರ ಏನೋ ಮುಚ್ಚಿಟ್ಟಿದ್ದಾನೆ ಅಂದ್ರೆ ಡ್ಯಾಡಿ ಬದುಕಿರೋದು ನಿಜ ಅಂತೀರಾ ರಾಜು ಬದುಕಿದ್ದಾನೆ ಉಗ್ರಪ್ಪ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ದಾನೆ ಇದರ ಹಿಂದೆ ಏನು ಉದ್ದೇಶ ಇದೆ ಏನು ದುರುದ್ದೇಶ ಇದೆ ಅಂತ ನಮಗೆ ಅರ್ಥ ಆಗ್ತಿಲ್ಲ ನಾನು ತುಂಬಾ ದಿನದಿಂದ ಅಂಕಲ್ನ ಅಬ್ಸರ್ವ್ ಮಾಡ್ತಾನೆ ಇದೀನಿ ಅವರು ಮೊದಲಿನ ತರ ಇಲ್ಲ ಏನೇನೋ ಮಾತಾಡ್ತಾರೆ ನಾವು ಏನು ಮಾತಾಡಿದ್ರು ನಮ್ಮ ಬಾಯಿ ಮುಚ್ಚಿಸ್ತಾರೆ ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ ಅವನ ಕಪಾಳಕ್ಕೆ ರಿವಾಲ್ವರ್ ಇಟ್ರೆ ಎಲ್ಲ ಸತ್ಯ ಆಚೆ ಬರುತ್ತೆ ಬರ್ಲಿ ಅವನು ಬೇಡ ದೊಡಪ್ಪ ಉಗ್ರಪ್ಪ ಅಂತವರಲ್ಲ ಮೆಲ್ಲು ಕೇಳಿ ವಿಷಯ ತಿಳ್ಕೊಳ್ಳೋಣ ಅವ್ರು ಏನೇ ಮಾಡಿದ್ರು ಡ್ಯಾಡಿ ಒಳ್ಳೆದಕ್ಕೆ ಮಾಡಿದವರು ನಾವು ದುಡ್ಕೋದು ಬೇಡ ಇರ್ಬೋದಮ್ಮ
ಆದ್ರೆ ಅವನೇ ಯಾವುದಾದ್ರೂ ಒತ್ತಡಕ್ಕೆ ಒಳಗಾಗಿದ್ರೆ? ಹೌದೋಡಪ್ಪ, ಅವ್ರಿಗೆ ಯಾರಾದ್ರೂ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದಾ ಅಂತ. ತಲೆ ಕೆಡ್ತಿದೆ. ಏನಾದ್ರೂ ಗೇಮ್ ಮಾಡ್ತಿದ್ದ ಅಂತ ಗೊತ್ತಾದ್ರೆ ನಾನು ಅವನ್ನ ಸುಮ್ಮನೆ ಬಿಡುದಿಲ್ಲ, ನಾಳೆ ತೆಗ್ದು ಬಿಡ್ತೀನಿ. ಇಲ್ಲ ನೋಡಪ್ಪ, ಇಲ್ಲಿ ತನಕ ಅವ್ರು ನಮ್ಮನೇಲಿ ಕೆಲಸ ಮಾಡಿದವರು, ಪ್ರತಿ ಕ್ಷಣ ನಮ್ಮ ಜೊತೆಲಿ ಇದ್ದವರು. ಹೀಗೆ ಸಡನ್ ಆಗಿ ಚೇಂಜ್ ಆಗ್ತಾರೆ ಅಂದ್ರೆ ಅವ್ರಲ್ಲಿ ಏನೋ ಬದಲಾವಣೆ ಆಗಿದೆ, ಅಥವಾ ಯಾರೋ ಅವ್ರನ್ನ ಬದಲಾಯಿಸಿದ್ದಾರೆ. ಬದಲಾಯಿಸಿದ್ರೆ ಬದಲಾಗೋನಾಗಿದ್ರೆ ಅವನು ಇಷ್ಟು ದಿವಸ ರಾಜೇಂದ್ರನ ಹತ್ರ ಉಳ್ಕೋತಾನೆ ಇರ್ಲಿಲ್ಲ. ಏನೋ ಎಡವಟ್ಟಾಗಿದೆ. ಆ ಉಗ್ರಪ್ಪ ಮೊದಲಿನ ತರ ಇಲ್ಲ. ನೋಡೋಣ ದೊಡ್ಡಪ್ಪ, ಅಂಕಲ್ ಬರ್ಲಿ, ಅವಾಗ್ಲೇ ನಿಜ ವಿಷಯ ಗೊತ್ತಾಗೋದು. ಬರ್ಲಿ ಅವನು ಬರ್ಲಿ, ಅವನು ಹೇಳೋದ್ರಲ್ಲಿ ನಿಜ ಇದ್ರೆ ಅದನ್ನೇ ನಂಬೋಣ, ಇಲ್ಲದೆ ಇದ್ರೆ ಇಷ್ಟು ದಿವಸ ಇದ್ದ ನಿಷ್ಠೆಗೆ ದ್ರೋಹ ಬಗ್ದ ಅಂತ ಅವನಿಗೊಂದು ಗತಿ ಕಾಣಿಸೋಣ. ನಮ್ಮ ದಾರಿಗೆ ಯಾರೇ ಅಡ್ಡ ಬಂದ್ರು ಅವ್ರನ್ನ ಸುಮ್ಮನೆ ಉಡಿಸ್ಬಾರ್ದು ಅಷ್ಟೇ. ಕಮಲಮ್ಮ, ಗಾಣಿಗರ ಮನೆಯಲ್ಲಿ ಕೋಲ ಇತ್ತಲ್ಲ, ನೆನಪಿದೆಯಾ? ಹೌದು ದಣಿಗಳೇ, ನಾನಾಗಲೇ ಪೂಜೆಗೆಲ್ಲ ತಯಾರು ಮಾಡ್ಕೊಂಡಿದ್ದೆ. ಒಂದಿಷ್ಟು ಕಾಯಿ ಸುಲಿಯೋಕೆ ಹೇಳಿದ್ದೆ ಭುವನಂಗೆ, ನೀವು ಅಲ್ಲಿಗೆ ಅಕ್ಕಿ ಕೊಡೋಕೆ ಹೇಳಿದ್ರಂತಲ್ದ. ಓ ಹೌದಲ್ಲ, ಮರ್ತೇ ಬಿಟ್ಟಿದ್ದೀನಲ್ಲ ಕಮಲಮ್ಮ ನಾನು. ಸರಿ ಸರಿ ಸರಿ, ರಮೇಶನಿಗೆ ಹೇಳಿ ನಾಳೆ ಬೆಳಗ್ಗೆನೆ 2 ಚೀಲ ಅಕ್ಕಿ ಕೊಡೋದಕ್ಕೆ ಹೇಳ್ತೀನಿ ಗಾಣಿಗರ ಮನೆಗೆ. ದಣಿಗಳೇ, ಈ ಸಲ ಕೋಲಕ್ಕೆ ಜನ ಜಾಸ್ತಿ ಬತ್ರು, ಕೋಲ ಬೇಗ ಶುರು ಮಾಡ್ಕ, ತುಂಬ ಪ್ರಶ್ನೆ ಕೇಳಕ್ಕಿತ್ತಂತ ಮಾತಾಡ್ಕತ್ತಿದ್ದಂಗಾತು. ನಾವು ಈ ಸಲ ಕೋಲಕ್ಕೆ ಬೇಗ ಹೊಯ್ಕ ದಣಿಗಳೇ. ನಮ್ದೆಲ್ಲ ಎಂಥ ಪ್ರಶ್ನೆ ಇರುತ್ತೆ ಕಮಲಮ್ಮ? ಸಂಪಿಗೆ ಹಳ್ಳಿನಲ್ಲಿ ಯಾವುದೇ ಕೋಲ ನಡೆದರೂ ನಮ್ಮ ಶಕ್ತಿನ ಸರ ಒಂದಷ್ಟು ಕಾಣಿಕೆ ಕೊಡೋದು ಅಷ್ಟೇ. ಹಳ್ಳಿಗೆ ಜನಕ್ಕೆ ಒಳ್ಳೆಯದಾದ್ರೆ ಸಾಕು, ಅಷ್ಟೇ ತಾನೇ ನಮ್ಮ ಕೋರಿಕೆ? ಅದು ಹೌದು ದಣಿಗಳೇ, ನನಗೂ ಒಂದಿಷ್ಟು ಪ್ರಶ್ನೆ ಕೇಂಬಕ್ಕಿತ್ತು ಈ ಸಲ. ಅದನ್ನು ಹೇಳೋದಕ್ಕೆ ಯಾಕೆ ಇಷ್ಟೊಂದು ಹಿಂಜರಿಕೆ? ನೀವೆಲ್ಲ ಒಂದಷ್ಟು ಮುಂಚೆನೆ ಹೋಗಿ ಕೋಲ ಮುಗಿಯೋ ತನಕ ಇದ್ಕೊಂಡು ಬನ್ನಿ. ಸರಿ ದಣಿಗಳೇ, ಭುವನ ಕಾಯಿ ಸುಲಿತಿದ್ನ ಅಂತ ಕಂಡ್ಕೊಂಡು ಬರ್ತೆ. ಅಪ್ಪಾಜಿ, ನನಗೂ ಕೋಲ ನೋಡಬೇಕು ಅಂತ ಅನ್ನಿಸ್ತದೆ. ಈ ಪ್ರಶ್ನೆ ಕೇಳೋದು, ಅದಕ್ಕೆ ಕೋಲ ಉತ್ತರ ಕೊಡೋದು, ಇದೆಲ್ಲ ನೋಡೋಕೆ ಆಸೆ ನನಗೆ. ನಿಮಗಿದೆಲ್ಲ ತುಂಬ ಅಪರೂಪ ಕಣಮ್ಮ. ನೀನು ಇದುವರೆಗೂ ಆಸೆ ಪಟ್ಟಿದ್ದೇ ಕೇಳಿದ್ದಿಲ್ಲ ನಾನು. ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ಯಾ ಅಂತಂದರೆ ಹೋಗಿ ಬರಮ್ಮ. ಹೋಗಿ ಬಮ್ಮ ಅಂತಿದ್ದೀರಿ, ಹಾಗಿದ್ರೆ ನೀವು ಬರೋದಿಲ್ವಾ? ಇಲ್ಲಮ್ಮ, ಅದು ವಿಶೇಷ ಅಂತ ಅನಿಸೋದಿಲ್ಲ ನನಗೆ. ಈ ವಯಸ್ಸಿನ ನನಗಾಗಲೇ ಸುಮಾರು 100+ ಕೋಲಗಳನ್ನು ನೋಡಿದ್ದೀನಿ ಅಲ್ಲ, ಹಾಗಂತ ಅದರ ಮಹಿಮೆ ಬಗ್ಗೆ ಗೌರವ ಆಗಲಿ ನಂಬಿಕೆ ಆಗಲಿ ಇಲ್ಲ ಅಂತಲ್ಲ, ಅದರ ಶಕ್ತಿ ಎಂಥದ್ದು ಅಂತೇಳಿ ಸುಮಾರು ಸಲ ಅನುಭವಕ್ಕೆ ಬಂದಿದೆ ನನಗೆ. ಅಪ್ಪಾಜಿ, ನಾನಿದೇ ಮೊದಲನೇ ಸಲ ಈ ಕೋಲ ನೋಡ್ತಿರೋದು, ಸಾಕಷ್ಟು ವಿಷಯಗಳು ತಿಳ್ಕೊಬೇಕಾಗಿದೆ. ನೀವು ನನ್ನ ಜೊತೆಗೆ ಬಂದರೆ ಚೆನ್ನಾಗಿರುತ್ತೆ. ನೀನು ನೊಟ್ಟಿಗೆ ಬಂದರೆ ನಾನು ಹೋಗ್ತೀನಿ, ಇಲ್ಲಾಂದರೆ ನಾನು ಹೋಗೋದಿಲ್ಲ ಅಷ್ಟೇ. ಅಯ್ಯೋ, ಅದು ಹಾಗಲ್ಲಮ್ಮ, ಇಲ್ಲಿ ನನಗೆ ಸಣ್ಣ ಪುಟ್ಟ ಕೆಲಸಗಳು ಜಾಸ್ತಿ ಇದೆ, ಅದು ಅಲ್ಲದೆ ಇತ್ತೀಚಿಗೆ ನಿದ್ದೆಗೆಟ್ರೆ ಆರೋಗ್ಯಕ್ಕೇನೋ ಸರಿ ಅನಿಸೋದಿಲ್ಲಮ್ಮ. ನಿನ್ನ ಕರಳ ಬಳ್ಳಿ ನಿನ್ನ ಕಾಲಿಗೆ ಸುತ್ತಕೊಂಡು ನಿನ್ನ ಬಳಿಯೇ ಇದೆ. ವಿಪ್ಲವ ವಿರೋಧಿಗಳಿಂದ ನಿನ್ನನ್ನು ಕಾಪಾಡ್ತಿದೆ. ಅಂತಿಂತ ಬಂದ ಅಲ್ಲ ಇದು, ತಾನಾಗೆ ಬಂದು ಹಬ್ಬಿಕೊಂಡ ಅನುಬಂಧ ಇದು. ಹಾ,